ಹಾಯ್ ಫ್ರೆಂಡ್ಸ್ ರುಚಿ ಕಿಚನ್ಗೆ ಸ್ವಾಗತ ಇವತ್ತು ನಾವು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಕ್ವಿಕ್ಕಾಗಿ ನೈವೇದ್ಯಕ್ಕೆ ಏನಾದರೂ ಬೇಕಾದರೆ ಈ ರೆಸಿಪಿನ ಕೂಡ ಟ್ರೈ ಮಾಡ್ಕೋಬೋದು ಬನ್ನಿ ಇವಾಗ ಇದನ್ನು ಮಾಡೋಂಥ ವಿಧಾನ ಹಾಗೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇದು ಸ್ಟೋರ್ಸಲ್ಲಿ ಸಿಗುತ್ತೆ ಮಾಮೂಲಿ ಸಬ್ಬಕ್ಕಿ ಅಲ್ಲ ಇದು ಚಿಕ್ಕದಾಗಿ ಬರುತ್ತೆ ಸೊ ನೈಲನ್ ಸಬ್ಬಕ್ಕಿ ಅಂದರೆ ಕೊಡ್ತಾರೆ ಹಾಗೆ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ಪು ಫುಲ್ಲು ಹಾಲು ಮತ್ತು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಗೆ ನಾನಿಲ್ಲಿ ಬಾದಾಮ್ ಪೌಡ್ರನ್ನ ತಗೊಂಡಿದ್ದೀನಿ ಬಾದಾಮ್ ಪೌಡ್ರು ಹಾಕೋದ್ರಿಂದ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡ್ರು ಆಗುತ್ತೆ ಹಾಗೆ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಏಲಕ್ಕಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಅದರಲ್ಲೇ ಫ್ರ್ಯಾಗ್ರೆನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ನಾವು ಸಬ್ಬಕ್ಕಿನ ನೆನೆಸಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಎರಡು ಮೂರು ಕಪ್ಪು ನೀರನ್ನ ಹಾಕಿ ನೆನೆಸ್ಕೊಳ್ಳೋಣ ಇದನ್ನು ಒಂದು ಗಂಟೆನಾದರೂ ನೆನೆಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಒಂದು ಗಂಟೆ ನೆನೆಸಿದ್ದೀನಿ ನಾನು ನೆಕ್ಸ್ಟ್ ನಾನು ಇವಾಗ ಪಾಯಸ ಮಾಡೋದಕ್ಕೆ ಫಸ್ಟು ಒಂದು ಪಾತ್ರೆನ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ನೀರು ಸಮೇತನು ನಾವು ಸಬ್ಬಕ್ಕಿನ ಹಾಕೊಳ್ಳೋಣ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ನ ಇಟ್ಟು ಇದು ಸ್ಮೂತ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆ ನಾನಿಲ್ಲಿ ಇದನ್ನು ನೆನೆಸ್ಬೇಕಾದ್ರೆ ನಾನು ಮೂರು ಕಪ್ಪು ನೀರನ್ನ ಹಾಕೊಂಡಿದ್ದೆ ಹಾಗೆ ಎಕ್ಸ್ಟ್ರಾ ಇನ್ನು ಬೇಯೋದಕ್ಕೆ ಹಾಕಿದಾಗ ಇನ್ನೆರಡು ಕಪ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸ್ಮೂತ್ ಆಗೋವರೆಗೂ ಇದನ್ನು ಬೇಯಿಸಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅಥವಾ ಒಂದು ಎಂಟು ನಿಮಿಷ ಟೈಮ್ ಬೇಕಾಗುತ್ತೆ ಇದು ಸ್ಮೂತ್ ಆಗೋದಕ್ಕೆ ಅಲ್ಲಿ ತನಕ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇದು ಕುದಿಯೋದಕ್ಕೆ ಬರ್ತಾ ಇದೆ ಇದು ಕುದಿಯೋದಕ್ಕೆ ಬಂದಾಗ ಆಗಾಗ ಒಂದು ಸ್ವಲ್ಪ ಸೌಟಲ್ಲಿ ಈ ಥರ ತಿರು ಹಾಕೋಬೇಕು ನಿಮಗೇನಾದರೂ ಇದು ಗಟ್ಟಿ ಅನ್ ಅನ್ನೋ ಆಗ್ತಾ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕೋಬೋದು ನೋಡಿ ಹೀಗೆ ಇದನ್ನು ಸ್ಮೂತ್ ಆಗೋವರೆಗೂ ಇದನ್ನು ಹೀಗೆ ಕುಕ್ ಮಾಡ್ತಾ ಇರಬೇಕು ನಾವು ನೋಡಿ ಇವಾಗ ಒಂದು ಐದರಿಂದ ಏಳು ನಿಮಿಷ ಆಗಿದೆ ಹಾಗೆ ಈ ಸಬ್ಬಕ್ಕ ಏನಿದೆ ಇದು ಕೂಡ ಬೆಂದಿದೆ ನೆಕ್ಸ್ಟ್ ಇವಾಗ ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಫುಲ್ಲು ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ ಹಾಗೆ ಟೋಟಲಾಗಿ ನಾನು ಐದು ಕಪ್ ನೀರು ಹಾಗೆ ಒಂದು ಕಪ್ ಫುಲ್ಲು ಹಾಲನ್ನ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ತೆಳುವಾಗಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಬೇಕಿದ್ರೆ ಹಾಕೋಬೋದು ಇವಾಗ ಒಂದು ಲೋ ಫ್ಲೇಮಲ್ಲಿಟ್ಟು ಕುದಿಯೋದಕ್ಕೆ ಬಿಡೋಣ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಒಂದೇ ಸಲ ಉಕ್ಕು ಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಲೋ ಫ್ಲೇಮಲ್ಲಿಟ್ಟು ನೆಕ್ಸ್ಟು ಇದು ಕುದಿ ಬರೋ ತನಕ ವೆಯ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಕುದೀತಾ ಇದೆ ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ನೀವು ಬೇಕಿದ್ರೆ ಒಂದು ಕಪ್ಪಷ್ಟು ಹಾಕೋಬೋದು ಹಾಗೆ ನಾನಿಲ್ಲಿ ಬಾದಾಮ್ ಪೌಡ್ರು ತಗೊಳ್ಳೋದ್ರಿಂದ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೋಡಿ ಇವಾಗ ಇದು ಸಕ್ಕರೆ ಹಾಕಾದ ಮೇಲೆ ಒಂದು ನಿಮಿಷ ಇದನ್ನು ಹಾಗೆ ಕುದಿಯೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ಪಕ್ಕಕ್ಕಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆನ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಬಾದಾಮಿ ಹಾಗೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಗೆ ಇದನ್ನು ಒಂದು ಐದು ಸೆಕೆಂಡ್ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ದ್ರಾಕ್ಷಿ ಹಾಗೆ ಅಂಜರನ್ನು ಹಾಕೊಳ್ಳೋಣ ನೀವು ಇದಕ್ಕೆ ಯಾವುದು ಬೇಕಾದರೂ ಡ್ರೈ ಫ್ರೂಟ್ಸ್ನ ತೊಗೋಬೋದು ಇದನ್ನು ಹಾಕಿ ಈ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಈ ದ್ರಾಕ್ಷಿ ಏನಿದೆ ಇದೆಲ್ಲ ಒಂದು ಸ್ವಲ್ಪ ದಪ್ಪ ಆಗೋವರೆಗೂ ಇದನ್ನು ಫ್ರೈ ಮಾಡಿದ್ರೆ ಸಾಕು ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಸಬ್ಬಕ್ಕಿ ಹಾಗೆ ಹಾಲನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ನಾನು ಬಾದಾಮ್ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೇನೆ ಏಲಕ್ಕಿ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಇದು ಹಾಕ್ಕೋಬೇಕಾದ್ರೆ ಗಂಟಾಗುತ್ತೆ ಅಂತ ಅನ್ನಿಸೋದಾದರೆ ನೀವು ಹಾಲಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಅಥವಾ ತಕ್ಷಣವೇ ಹಾಕಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಸ್ಟಿರ್ ಮಾಡ್ತಾಯಿದ್ರೆ ಗಂಟಾಗೋದಿಲ್ಲ ಸೊ ಇದನ್ನು ಒಂದು ಎರಡು ನಿಮಿಷ ಕುದಿ ಬರೋ ತನಕ ಕುದಿಸೋಣ ನೆಕ್ಸ್ಟ್ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಏನಾದರೂ ಸ್ವೀಟ್ ಕಡಿಮೆ ಅಂತ ಅನ್ಸಿದ್ರೆ ನೀವು ಬೇಕಿದ್ದರೆ ಸಕ್ಕರೆ ಹಾಕೋಬೋದು ಇನ್ನೊಂದು ಸ್ವಲ್ಪ ಈಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಆದಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೋಬೋದು ಹಾಗೆ ಸಣ್ಣ ಪುಟ್ಟ ಹಬ್ಬ ಹರಿದಿನದಲ್ಲೂ ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು